ನನ್ನ ಪ್ರೀತಿಯ ಕರ್ನಾಟಕ ಇಂಜಿನರ್ ತ್ರಿಷಮಂಜನ್ ಹೇ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಕ್ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ ಇವಾಗ ಜಸ್ಟ್ ಟಿಫಿನ್ ಆಯಿತು ನಾನು ಇವಾಗ ಹೋಗ್ತಿದ್ದೀನಿ ಹಾಗಿದ್ದರೆ ಇವತ್ತು ಒಂದು ಸ್ಟಾರ್ಟ್ ಮಾಡೋಣ ಹೊಡೋ ಇವಾಗ ಧಾರವಾಡ ಭಾರತದ ಕರ್ನಾಟಕ ರಾಜ್ಯದ ಐತಿಹಾಸಿಕ ನಗರ ಸಂಸ್ಕೃತಿ ಇತಿಹಾಸ ಮತ್ತು ನೈಸರ್ಗಿಕ ಸೌಂದರ್ಯದ ಶ್ರೀಮಂತ ವಸ್ತುವನ್ನು ಹೊಂದಿದೆ ಕರ್ನಾಟಕದ ವಾಯುವ್ಯ ಭಾಗದಲ್ಲಿರುವ ಧಾರವಾಡವು ತನ್ನ ಶಿಕ್ಷಣ ಸಂಸ್ಥೆಗಳು ವೈವಿಧ್ಯಮ ಸಾಂಸ್ಕೃತಿಕ ಪರಂಪರೆ ಮತ್ತು ವಿಶಿಷ್ಟವಾದ ಸ್ಥಳೀಯ ಪಾಕ ಪದ್ಧತಿಗಳಿಗೆ ಹೆಸರುವಾಸಿಯಾಗಿದೆ ಧಾರವಾಡದ ಕೆಲವು ಕುತೂಹಲಕಾರಿ ಸಂಗತಿಗಳು ಏನೆಂದರೆ ಐತಿಹಾಸಿಕ ಮಹತ್ವ ಪ್ರಾಚೀನ ಬೇರುಗಳು ಧಾರವಾಡಕ್ಕೆ ಇತಿಹಾಸವಿದೆ ಪ್ರಾಚೀನ ಕಾಲಕ್ಕೆ ಹಿಂದಿನದು ನಗರವು ಚಾಳುಕ್ಯರು ರಾಷ್ಟ್ರಕೂಟರು ಮತ್ತು ಹೊಯ್ಸಳರು ಸೇರಿದಂತೆ ಹಲವಾರು ಪ್ರಬಲ ರಾಜವಂಶಗಳ ಭಾಗವಾಗಿತ್ತು ಎಂದು ನಂಬಲಾಗಿದೆ ಧಾರವಾಡ ಎಂಬ ಹೆಸರು ಸಂಸ್ಕೃತ ಪದದ ದ್ವಾರವತದಿಂದ ಬಂದಿದೆ ಇದರರ್ಥ ದ್ವಾರ ನಗರವು ಐತಿಹಾಸಿಕವಾಗಿ ಮಲೆನಾಡು ಅಂದರೆ ಪಶ್ಚಿಮ ಘಟ್ಟಗಳು ಮತ್ತು ಕರ್ನಾಟಕದ ಬಯಲು ಪ್ರದೇಶಗಳ ನಡುವಿನ ಹೆಬ್ಬಾಗಿಲು ಆಗಿ ಕಾರ್ಯನಿರ್ವಹಿಸುವುದರಿಂದ ಇದು ಸೂಕ್ತವಾಗಿದೆ ವಸಾಹತುವಿನ ಪ್ರಭಾವ ತಿಳಿಯುವುದೆಂದರೆ ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ನಡೆದ ಮೂರನೇ ಆಂಗ್ಲೋ ಮರಾಠ ಯುದ್ಧದ ನಂತರ ಧಾರವಾಡ ಬ್ರಿಟಿಷರ್ ನಿಯಂತ್ರಣಕ್ಕೆ ಬಂತು ಆ ಅವಧಿಯಲ್ಲಿ ಸ್ಥಾಪಿಸಲಾದ ಕೆಲವು ವಾಸ್ತುಶಿಲ್ಪ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಬ್ರಿಟಿಷ್ ಪ್ರಭಾವ ಇನ್ನೂ ಗೋಚರಿಸುತ್ತದೆ ಧಾರವಾಡವು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಕೇಂದ್ರವಾಗಿದೆ ಕರ್ನಾಟಕದ ಶೈಕ್ಷಣಿಕ ರಾಜಧಾನಿ ಎಂದು ಕರೆಯಲ್ಪಡುವ ಧಾರವಾಡವು ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ನೆಲೆಯಾಗಿದೆ ಇದನ್ನು ಹತ್ತೊಂಬತ್ತು ನೂರ ಸ್ಥಾಪಿಸಲಾಯಿತು ಇದು ಈ ಪ್ರದೇಶದಲ್ಲಿ ಉನ್ನತ ಶಿಕ್ಷಣಕ್ಕೆ ಗಣನೀಯ ಕೊಡುಗೆಯನ್ನು ನೀಡಿದೆ ಮತ್ತೊಂದು ಪ್ರಮುಖ ಶಿಕ್ಷಣ ಸಂಸ್ಥೆಯು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯವಾಗಿದೆ ಇದು ಕೃಷಿ ಅಧ್ಯಯನ ಮತ್ತು ಸಂಶೋಧನೆಯಲ್ಲಿ ಪರಿಣಿತಿಯನ್ನು ಹೊಂದಿದೆ ಸಾಹಿತ್ಯ ಪರಂಪರೆ ಧಾರವಾಡವು ಹಲವಾರು ಹೆಸರಾಂತ ಬರಹಗಾರರು ಮತ್ತು ಕವಿಗಳ ತವರು ಖ್ಯಾತ ಕನ್ನಡ ಕವಿ ಡಿ ಆರ್ ಬೇಂದ್ರೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಇನ್ನು ಸಂಗೀತ ಮತ್ತು ಕಲೆಯನ್ನು ನೋಡುವುದಾದರೆ ಧಾರವಾಡ ನಗರವು ಶ್ರೀಮಂತ ಸಂಗೀತ ಪರಂಪರೆಯನ್ನು ಹೊಂದಿದೆ ವಿಶೇಷವಾಗಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಮಲ್ಲಿಕಾರ್ಜುನ್ ಮನ್ಸೂರ್ ಮತ್ತು ಗಂಗೂಬಾಯಿ ಹಾನಗಲ್ ಅವರಂತ ಹೆಸರಾಂತ ಸಂಗೀತಗಾರರು ಧಾರವಾಡದವರು ಧಾರವಾಡದ ವಾಸ್ತುಶಿಲ್ಪ ಮತ್ತು ನೈಸರ್ಗಿಕ ಆಕರ್ಷಣೆಯ ಅಂಶಗಳೆಂದರೆ ದೇವಾಲಯಗಳು ಮತ್ತು ಕೋಟೆಗಳು ಅವುಗಳೆಂದರೆ ಧಾರವಾಡವು ನುಗ್ಗಿಕೇರಿ ಹನುಮಾನ್ ದೇವಾಲಯ ಮತ್ತು ಸೋಮೇಶ್ವರ ದೇವಾಲಯ ಸೇರಿದಂತೆ ಹಲವಾರು ಪ್ರಾಚೀನ ದೇವಾಲಯಗಳನ್ನು ಹೊಂದಿದೆ ಇದು ಪ್ರದೇಶದ ಆಧ್ಯಾತ್ಮಿಕ ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ ಧಾರವಾಡ ಕೋಟೆಯು ಈಗ ಬಹುಪಾಲು ಅವಶೇಷಗಳಲ್ಲಿದ್ದರೂ ಅದರ ಹಿಂದಿನ ಅಂತಸ್ತಿನ ಒಂದು ನೋಟವನ್ನು ನೀಡುತ್ತದೆ ಎಲ್ಲರಿಗೂ ತಿಳಿದಂತೆ ನಮ್ಮ ಉಣ್ಕಲ್ ಕೆರೆಯು ಪ್ರಮುಖ ಪ್ರವಾಸಿ ಆಕರ್ಷಣೆಯನ್ನು ಹೊಂದಿದೆ ಉಣ್ಕಲ್ ಕೆರೆಯು ವಿಶ್ರಾಂತಿ ಮತ್ತು ದೋಣಿ ವಿಹಾರಕ್ಕೆ ಸುಂದರವಾದ ಸ್ಥಳವಾಗಿದೆ ಈ ಕೆರೆಯ ಮಧ್ಯಭಾಗದಲ್ಲಿರುವ ಸ್ವಾಮಿ ವಿವೇಕಾನಂದನವರ ಪ್ರತಿಮೆಯು ಹೆಚ್ಚುವರಿಯಾಗಿ ಆಕರ್ಷಣೆಯಾಗಿದೆ ನಗರವು ಹಚ್ಚ ಹಸಿರಿನಿಂದ ಸುತ್ತುವರೆದಿದೆ ಮತ್ತು ಬೆಟ್ಟಗಳಿಂದ ಆವೃತವಾಗಿದೆ ಪ್ರಕೃತಿ ಪ್ರಿಯರಿಗೆ ಇದು ಒಂದು ಅದ್ಭುತವಾದ ಅನುಭವ ಎಂದರೆ ತಪ್ಪಾಗಲಾರದು ಸಮೀಪದ ರೂಪತುಂಗ ಬೆಟ್ಟವು ನಗರ ಮತ್ತು ಅದರ ಸುತ್ತಮುತ್ತಲಿನ ವಿಹಂಗಮ ನೋಟವನ್ನು ನೀಡುತ್ತದೆ ಧಾರವಾಡದ ವಿಶಿಷ್ಟ ತಿನಿಸುಗಳೆಂದರೆ ಬಹುಪಾಲು ಪ್ರಸಿದ್ಧಿಯಾಗಿರುವ ನಮ್ಮ ಧಾರವಾಡದ ಪೇಡ ಹಾಲು ಮತ್ತು ಸಕ್ಕರೆಯಿಂದ ತಯಾರಿಸಿದ ಈ ಸಾಂಪ್ರದಾಯಿಕ ಸಿಹಿ ಭಾರತದಾದ್ಯಂತ ಪ್ರಸಿದ್ಧವಾಗಿದೆ ಧಾರವಾಡ ಪೇಡಾದ ಸಾಂಪ್ರದಾಯಿಕ ತಯಾರಿಕೆಯ ತಲೆಮಾರು ಮೂಲಕ ರವಾನಿಸಲ್ಪಟ್ಟಿದೆ ಇದು ನಗರದ ಪಾಕಶಾಲೆಯ ಪರಂಪರೆಯಾಗಿದೆ ಸ್ಥಳೀಯ ಭಕ್ಷ್ಯಗಳಿಗೆ ಪ್ರಸಿದ್ಧಿಯಾಗಿರುವ ನಮ್ಮ ಧಾರವಾಡವು ಈ ಪ್ರದೇಶದಲ್ಲಿ ಕರ್ನಾಟಕದ ಪಾಕಶಾಲೆ ವೈವಿಧ್ಯತೆಯನ್ನು ಪ್ರದರ್ಶಿಸುವ ಜೋಳದ ರೊಟ್ಟಿ ಮತ್ತು ಎಣಗೈ ಪಲ್ಯನಂತ ವಿವಿಧ ಸ್ಥಳೀಯ ಭಕ್ಷ್ಯಗಳನ್ನು ಸಹ ನೀಡುತ್ತದೆ ಹಬ್ಬಗಳು ಮತ್ತು ಆಚರಣೆಗಳನ್ನು ನೋಡುವುದಾದರೆ ಕರ್ನಾಟಕ ರಾಜ್ಯೋತ್ಸವ ಅತ್ಯಂತ ಉತ್ಸಾಹದಿಂದ ಆಚರಿಸಲಾಗುತ್ತದೆ ಕರ್ನಾಟಕ ರಾಜ್ಯೋತ್ಸವವು ಕರ್ನಾಟಕ ರಾಜ್ಯ ರಚನೆಯನ್ನು ಸೂಚಿಸುತ್ತದೆ ಈ ಉತ್ಸವದಲ್ಲಿ ಧಾರವಾಡ ರೋಮಾಂಚಕ ಮೆರವಣಿಗೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಮುದಾಯ ಕಾರ್ಯಕ್ರಮಗಳಿಗೆ ಇದು ಸಾಕ್ಷಿಯಾಗಿದೆ ಕರ್ನಾಟಕದ ಅನೇಕ ಭಾಗಗಳಂತೆ ಧಾರವಾಡವು ಸಾಂಪ್ರದಾಯಿಕ ಸಂಗೀತ ನೃತ್ಯ ಪ್ರದರ್ಶನಗಳು ಮತ್ತು ಅಲಂಕಾರಿಕ ಪ್ರದರ್ಶನಗಳನ್ನು ಒಳಗೊಂಡಿರುವ ದಸರಾವನ್ನು ವೈವಿಧ್ಯದಿಂದ ಆಚರಿಸುತ್ತದೆ ಆರ್ಥಿಕ ಮತ್ತು ಕೈಗಾರಿಕಾ ಬೆಳವಣಿಗೆಗಳನ್ನು ನೋಡುವುದಾದರೆ ಕೃಷಿ ಒಂದು ಧಾರವಾಡದ ಆರ್ಥಿಕ ಕೃಷಿಯಿಂದ ಗಣನೀಯವಾಗಿ ನಡೆಸಲ್ಪಡುತ್ತದೆ ಹತ್ತಿ ಜೋಳ ಮತ್ತು ಕಡಲೆ ಸೇರಿದಂತೆ ಪ್ರಮುಖ ಬೆಳೆಗಳು ಪ್ರದೇಶದ ಫಲವತ್ತಾದ ಮಣ್ಣು ಮತ್ತು ಅನುಕೂಲಕರ ಹವಾಮಾನವು ಕೃಷಿಗೆ ಸೂಕ್ತವಾಗಿದೆ ಕೈಗಾರಿಕಾ ಅಭಿವೃದ್ಧಿ ಧಾರವಾಡ ಬೆಳಗಾವಿ ಕೈಗಾರಿಕಾ ಕಾರಿಡಾರ್ ಸ್ಥಾಪನೆ ಈ ಪ್ರದೇಶದಲ್ಲಿ ಕೈಗಾರಿಕಾ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ವಿವಿಧ ಉತ್ಪಾದನಾ ಮತ್ತು ವಾಹನ ಉದ್ಯಮಗಳನ್ನು ಆಕರ್ಷಿಸುತ್ತದೆ ಜಸ್ಟ್ ನಮ್ಮ ಗಾಡಿ ಪಾರ್ಕ್ ಮಾಡಿದ್ವಿ ಇವಾಗ ಕೆ ಸಿ ಪಾರ್ಕಲ್ಲಿ ಸ್ವಲ್ಪ ಕೆಲಸ ಇತ್ತು ಇವಾಗ ಕೆಲಸ ಮುಗಿಸ್ಕೊಳ್ಳೋಣ ಕೆಲಸ ಮುಗಿಸಿಕೊಂಡಾದ್ಮೇಲೆ ನಾನು ಸ್ಟೇಟಸ್ ಅಪ್ಡೇಟ್ ಮಾಡ್ತೀನಿ ಆಮೇಲೆ ಹೊರಡೋಣ ಇವಾಗ ದಾರ್ಡೋದು ಬಂದಿದ್ದ ಕೆಲಸ ಮುಗಿತಾ ನಾನು ಇಲ್ಲಿಂದ ಹೊರಡ್ತಿದ್ದೇನೆ ಇವಾಗ ಅಲ್ಲಿ ನೋಡ್ತಿದ್ರಿ ನೀವು ಕೆ ಬಿ ವರ್ಕ್ ಮಾಡ್ತಿದಾರ ಇವಾಗ ಶಿವಾಜಿ ಸರ್ಕಲ್ ಹತ್ರ ಇದ್ದೇವೆ ಆಲ್ಮೋಸ್ಟ್ ಪ್ಲಾನ್ ಮಾಡೋದಿತ್ತ ಒಬ್ಬರ ಭೇಟಿ ಆಗೋದಿತ್ತ ಭೇಟಿ ಆಗೈತಾ ಇವಾಗ ಇಲ್ಲಿಂದ ಹೊಡ್ತಿದ್ದೇವೆ ಹಾಗಿದ್ರೆ ಹೋರೇನೆ ಇವಾಗ ಆಧುನಿಕ ಮೂಲ ಸೌಕರ್ಯಗಳನ್ನು ನಾವು ನೋಡುವುದಾದರೆ ಮುಖ್ಯವಾಗಿ ಬರುವುದು ಅದು ಸಾರಿಗೆ ಸಂಪರ್ಕ ಧಾರವಾಡವು ರಸ್ತೆ ಮತ್ತು ರೈಲಿನ ಮೂಲಕ ಉತ್ತಮ ಸಂಪರ್ಕವನ್ನು ಹೊಂದಿದೆ ನಗರವು ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿದೆ ಇದು ದಕ್ಷಿಣ ಮತ್ತು ಪಶ್ಚಿಮ ಭಾರತದ ಪ್ರಮುಖ ನಗರಗಳ ನಡುವೆ ನಿರ್ಣಾಯಕ ಕೊಂಡಿಯಾಗಿದೆ ಧಾರವಾಡ ರೈಲು ನಿಲ್ದಾಣವು ಇದನ್ನು ಹಲವಾರು ಪ್ರಮುಖ ಸ್ಥಳಗಳಿಗೆ ಸಂಪರ್ಕಿಸಲಾಗುತ್ತದೆ ಸಾರ್ವಜನಿಕ ಸೌಕರ್ಯಗಳು ವರ್ಷಗಳಲ್ಲಿ ಧಾರವಾಡವು ಉತ್ತಮ ರಸ್ತೆಗಳು ಆರೋಗ್ಯ ಸೌಲಭ್ಯಗಳು ಮತ್ತು ಸಾರ್ವಜನಿಕ ಸೌಕರ್ಯಗಳು ಸೇರಿದಂತೆ ಮೂಲಭೂತ ಸೌಕರ್ಯಗಳಲ್ಲಿ ಗಮನಾರ್ಹ ಸುಧಾರಣೆಯನ್ನು ಕಂಡಿದೆ ಅದರ ನಿವಾಸಿಗಳ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಪರಿಸರ ಉಪಕ್ರಮಗಳು ಧಾರವಾಡ ಮತ್ತು ಸುತ್ತಮುತ್ತಲಿನ ನೈಸರ್ಗಿಕ ಪರಿಸರವನ್ನು ಸಂರಕ್ಷಿಸಲು ಪ್ರಯತ್ನಿಸಲಾಗಿದೆ ವಿವಿಧ ಉದ್ಯಾನವನಗಳು ಮತ್ತು ಹಸಿರು ಸ್ಥಳಗಳ ಉಪಸ್ಥಿತಿಯು ನಗರದ ತುಲನಾತ್ಮಕವಾಗಿ ಸ್ವಚ್ಛ ಮತ್ತು ಆರೋಗ್ಯಕರ ಪರಿಸರಕ್ಕೆ ಕೊಡುಗೆಯನ್ನು ನೀಡುತ್ತದೆ ವನ್ಯಜೀವಿ ಸಮೀಪದ ದಾಂಡೆಲಿ ವನ್ಯಜೀವಿ ಅಭಯಾರಣ್ಯವು ಪ್ರಕೃತಿ ಆಸಕ್ತರಿಗೆ ಆಶ್ರಯ ತಾಣವಾಗಿದ್ದು ವೈವಿಧ್ಯಮ ಸಸ್ಯ ಮತ್ತು ಪ್ರಾಣಿಗಳನ್ನು ಒದಗಿಸುತ್ತದೆ ಇದು ಹಲವಾರು ಜಾತಿಯ ಪಕ್ಷಿಗಳು ಪ್ರಾಣಿಗಳ ಮತ್ತು ಸರಿಸಪ್ಪಗಳಿಗೆ ನೆಲೆಯಾಗಿದೆ ವನ್ಯಜೀವಿ ಛಾಯಾಗ್ರಾಹಕರು ಮತ್ತು ಸಂಶೋಧಕರನ್ನು ಆಕರ್ಷಿಸುತ್ತದೆ ಆಧುನಿಕ ಸವಾಲುಗಳು ಮತ್ತು ಬೆಳವಣಿಗೆಗಳೆಂದರೆ ನಗರೀಕರಣ ಅನೇಕ ಬೆಳೆಯುತ್ತಿರುವ ನಗರಗಳಂತೆ ಧಾರವಾಡ ನಗರೀಕರಣಕ್ಕೆ ಸಂಬಂಧಿಸಿದ ಸವಾಲುಗಳನ್ನು ಎದುರಿಸುತ್ತದೆ ಉದಾಹರಣೆಗೆ ಸಂಚಾರ ದಟ್ಟಣೆ ಮತ್ತು ಸುಸ್ಥಿರ ಅಭಿವೃದ್ಧಿ ಅಭ್ಯಾಸಗಳ ಅಗತ್ಯತೆ ಶಿಕ್ಷಣ ವಿಸ್ತರಣೆ ನಗರವು ತನ್ನ ಶೈಕ್ಷಣಿಕ ಕೊಡುಗೆಗಳನ್ನು ವಿಸ್ತರಿಸುವುದನ್ನು ಮುಂದುವರಿಸಿದೆ ವಿದ್ಯಾರ್ಥಿಗಳ ವಿಕಾಸದ ಅಗತ್ಯತೆಗಳನ್ನು ಪೂರೈಸಲು ಹೊಸ ಸಂಸ್ಥೆಗಳು ಮತ್ತು ಕೋರ್ಸುಗಳನ್ನು ಪರಿಚಯಿಸಲಾಗಿದೆ ಭವಿಷ್ಯದ ನಿರೀಕ್ಷೆಗಳೆಂದರೆ ಸ್ಮಾರ್ಟ್ ಸಿಟಿ ಮಿಷನ್ ಸುಸ್ಥಿರ ಮತ್ತು ಅಂತರ್ಗತ ಅಭಿವೃದ್ಧಿಯನ್ನು ಉತ್ತೇಜಿಸಲು ಭಾರತ ಸರ್ಕಾರದ ಉಪಕ್ರಮವಾದ ಸ್ಮಾರ್ಟ್ ಸಿಟಿ ಮಿಷನ್ ಅಡಿಯಲ್ಲಿ ಧಾರವಾಡವನ್ನು ಆಯ್ಕೆ ಮಾಡಲಾಗಿದೆ ಈ ಯೋಜನೆಯು ತಂತ್ರಜ್ಞಾನ ಮತ್ತು ನಾವೀನ್ಯತೆ ಬಳಕೆಯ ಮೂಲಕ ನಗರದ ಮೂಲಸೌಕರ್ಯ ಮತ್ತು ಸೇವೆಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಧಾರವಾಡ ತನ್ನ ಶ್ರೀಮಂತ ಐತಿಹಾಸಿಕ ಪರಂಪರೆಯನ್ನು ಆಧುನಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿಯೊಂದಿಗೆ ಮನಬಂದಂತೆ ಸಂಯೋಜಿಸುವ ನಗರವಾಗಿದೆ ಇದು ಸಾಂಸ್ಕೃತಿಕ ಚೈತನ್ಯ ಶೈಕ್ಷಣಿಕ ಪ್ರಾಮುಖ್ಯತೆ ಮತ್ತು ನೈಸರ್ಗಿಕ ಸೌಂದರ್ಯವು ಕರ್ನಾಟಕದ ವಿಶಿಷ್ಟ ಮತ್ತು ಮಹತ್ವದ ಭಾಗವಾಗಿದೆ ಇದು ಶಾಸ್ತ್ರೀಯ ಸಂಗೀತದ ಸುಮಧುರ ತಳಿಗಳು ಪ್ರಸಿದ್ಧ ಧಾರವಾಡ ರುಚಿ ಅಥವಾ ಅದರ ಪ್ರಶಾಂತ ಭೂದೃಶ್ಯಗಳ ನೋಟ ಧಾರವಾಡ ನಿವಾಸಿಗಳು ಮತ್ತು ಸಂದರ್ಶಕರಿಗೆ ಸಮಾನವಾಗಿ ವೈವಿಧ್ಯಮ ಮತ್ತು ಶ್ರೀಮಂತ ಅನುಭವವನ್ನು ನೀಡುತ್ತಿದೆ ಇದು ನಮ್ಮ ಧಾರವಾಡದ ಕಿರುಪರಿಚಯ ಜಸ್ಟ್ ನಮ್ಮ ರೀಚ್ ಅದೇ ಏನೇನು ಅಂತ ಇವತ್ತಿನ ಹೋಗಿ ನಾವು ಮುಗಿಸೋ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಶೋಧ ಸದಾ ನನ್ನ ಮೇಲೆ ಇಲ್ಲಿ ಅಂತ ಕೇಳ್ಕೊತಾ ಮತ್ತೆ ಮುಂದೆ ಓಡೋದಲ್ಲಿ ಸಿಗ್ತೀನಿ ಒಂದು ವೇಳೆ ನನ್ನ ವೀಡಿಯೋ ನಿಮಗೆ ಎಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಮ್ಮೊಂದಿಗೆ ಧನ್ಯವಾದಗಳು ಬ ಬಾಯ್